ಸಿಗೋದು ಇಂಥ ಒಂದು ಶಿಕ್ಷಣ ಕೇಂದ್ರಗಳಲ್ಲಿ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ನಿಮ್ಮ ಒಂದು ಕೃಷಿ ವರ್ಗಕ್ಕೆ ಆಗಲಿ, ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿಗಳಿಗಾಗಲಿ, ಅಥವಾ ನೀವು ಶಿಕ್ಷಕರಾಗಬೇಕಾಗಲಿ, ಅಥವಾ ಬೇರೆ ಎಲ್ಲೇ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಕಡೆ ಪಕ್ಷ ಒಬ್ಬರು ರಾಜಕೀಯಕ್ಕೆ ಇಳಿಬೇಕಾದ್ರೂ ಅವ್ರಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ನು ಬೇಕಾಗಿರೋದು ಒಂದು ಉತ್ತಮವಾದಂತಹ ಎಜುಕೇಷನ್. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಏನಂತ, ಮಕ್ಕಳಿಗೆ ಫ್ರೀ ಎಜುಕೇಷನ್, ಶಿಕ್ಷಣ, ಉಚಿತವಾದಂತಹ ಶಿಕ್ಷಣ ಮೂಲಭೂತ ಹಕ್ಕು ಅಂತ ನಮ್ಮ ಸಂವಿಧಾನದಲ್ಲಿ ಹೇಳ್ತಾರೆ.